ಹಲೋ, ಅಕ್ಕ, ಇವಳೆ ಇವಳೆ ಇದಕ್ಕೆಲ್ಲ ಮುಖ್ಯ ಕಾರಣ. ಇವಳೆ ಕರ್ಕೊಂಡೋಗಿ ಜೈಲಿಗೆ ಹಾಕ್ಬೇಕು. ನನ್ನ ಮಗನಿಗೋಸ್ಕರ ನಾನೇನ್ ಮಾಡ್ಬೇಕು ಇವಾಗ ನೀವೇ ಹೇಳಿ ಸರ್. ಮಿಸ್ಟರ್ ಜಾಯ್, ಅವಳ ಮೇಲೆ ಸುಮ್ಮನೆ ಅಪರಾಧ ಹೊರಿಸೋದು ಬಿಡಿ. ಅವಳು ಮಾಡಿದ್ದು ಖಂಡಿತ ಸರಿ ಇದೆ. ಅಷ್ಟಕ್ಕೂ ಇಷ್ಟು ಹಣನ ನೀವು ಹೇಗೆ ಅರೇಂಜ್ ಮಾಡ್ತೀರಿ? ಅದನ್ನ ನಾನು ಹೇಗಾದ್ರೂ ಅರೇಂಜ್ ಮಾಡ್ತೀನಿ. ನನ್ನ ಪೂರ್ತಿ ಆಸ್ತಿ ಮಾರಾದ್ರೂ ಸರಿ, ದುಡ್ಡು ನಾನು ಕೊಡ್ತೀನಿ. ಅವರು 5 ಗಂಟೆಗೆ ಡೆಡ್ಲೈನ್ ಕೊಟ್ಟಿದ್ದಾರೆ, ಅಷ್ಟೊಳಗಡೆ ಎಲ್ಲನೂ ಮ್ಯಾನೇಜ್ ಆಗುತ್ತಾ? ಇಷ್ಟು ಕಡಿಮೆ ಸಮಯದಲ್ಲಿ ಎಲ್ಲನೂ ನಿಭಾಯಿಸಿಕೊಂಡು ದುಡ್ಡು ಅರೇಂಜ್ ಮಾಡಿ ನಿಮ್ಮ ಮಗಳನ್ನ ನೀವು ಬಿಡಿಸೋದಕ್ಕಾಗಲ್ಲ ಹೇಳೋದನ್ನ ಕೇಳಿ. ಅವ್ರ ಜೊತೆ ನೆಗೋಷಿಯೇಟ್ ಮಾಡೋಣ, ಮಾತಾಡಿ ದುಡ್ಡು ಕಡಿಮೆ ಮಾಡಕ್ಕೆ ಹೇಳೋಣ, ಮತ್ತೆ ಟೈಮ್ ಸ್ವಲ್ಪ ಕೊಡಕ್ಕೆ ಹೇಳೋಣ. ಇಂಥ ಪರಿಸ್ಥಿತಿಯಲ್ಲಿ ನಾವು ಕೇವಲ ಇದನ್ನೇ ಮಾಡೋಕ್ಕಾಗದು, ಟೈಮ್ ಡಿಲೀಟ್ ಟೆಕ್ನಿಕ್ಸ್. ಅಂಡ್ ಐ ಹ್ಯಾವ್ ಅನ್ ಆಫೀಸರ್. ಹಾಗಿದ್ರೆ ನೀವು ಆಪರೇಷನ್ ಮಾಡಕ್ ರೆಡಿ ಇದ್ದೀರಾ? ಖಂಡಿತ ಇಲ್ಲ. ವಿಷಯ ಏನು ಅಂದ್ರೆ ನಾವು ಅವ್ರು ಯಾರು ಅಂತ ತಿಳ್ಕೋಬೇಕು. ನಮ್ಮ ಹತ್ರ ಬೇರೆ ದಾರಿ ಇಲ್ಲ. ಅಂಡ್ ಹೀ ಈಸ್ ಗುಡ್ ಅಟ್ ಬೋತ್, ಹೀಲ್ ಡಿಸೈಡ್. ಹೋ, 1 ಮಿನಿಟ್. ಸ್ಟೇಟಸ್ ಏನಿದೆ ಸರ್? ರಷ್ಯಾದವರು, ಅವರು ಗೋವಾದಿಂದ ಬಂದಿದ್ದಾರೆ. ನಟೋರಿಯಸ್ ಕ್ರಿಮಿನಲ್ಲು ಚಿಯೋನ್ ಅಂಬಾಚಿನ ಅವ್ರ ಜೊತೆ ಇದ್ದಾನೆ ಸರ್, ನೈಜೀರಿಯಾದವನು. ಅವನ್ ಮಾಡೋದೆಲ್ಲ ಈ ತರ ಕೆಲ್ಸಾನೆ ಸರ್. ಅವನಿಗೆ ಕರ್ನಾಟಕದ ಬಗ್ಗೆ ಹೆಂಚಿಂಚು ಗೊತ್ತು. ಅವನಿಗೆ ಫುಟ್ಬಾಲ್ ಆಡೋದಕ್ಕೆ ಅಂತ ಬರ್ತಾ ಹೋಗ್ತಾ ಇದ್ದಂತೆ ಸರ್. ನಾವು ಅವನ್ನ ಲೊಕೇಟ್ ಮಾಡಿದೀವಿ ಸರ್. ಆದ್ರೆ ಸರ್, ಇದು ಸಿಂಪಲ್ ಕಿಡ್ನಾಪಿಂಗ್ ಕೇಸ್ ಅಲ್ಲ ಸರ್. ಅವನು ಯಾವಾಗ ಬೇಕಾದ್ರೂ ಕೊಲೆ ಮಾಡ್ಬೋದು ಸರ್. ಮಗುಗೇನು ಆಗಲ್ಲ ಅಲ್ವಾ? ನೋ, ಡೆರಿಕ್ ಅಬ್ರಹಾಮ್, ಮೈ ಮೋಸ್ಟ್ ಎಫೆಕ್ಟಿವ್ ಮ್ಯಾನ್, ಅಂಡ್ ಹೀ ಹೇಟ್ಸ್ ವೈಲೆನ್ಸ್. Forgive me for my sins as I walk to the rally. This war about to begin as I go par to par. Fist blessed from God, you know what I aim and you know what I lost as I fight. Bring my decay, this is what I represent. I am this in the wind.
my sins as I walk to the valley. This what I'm about to begin as I go bar to bar. Fist blessed by God. You know what I mean and you know what I lost as I fight. ಸರ್, ಅಲ್ಲಿದ್ದವ್ರು ಎಲ್ಲರೂ ರಷ್ಯನ್ಸ್, ಗೋವಾಯಿಂದ ಇಲ್ಲಿಗೆ ಬಂದಿದ್ದಾರೆ. ಮತ್ತೆ ಆ ದಂಧೆ ಮಾಡುವಂತ ಚುನು ಅಬಾಚಿ ಕೂಡ ಅವ್ರ ಜೊತೆಗಿದ್ದಾರೆ. ಅವನು ನೈಜೀರಿಯನ್, ಒಳ್ಳೆ ದಂಧೆ ಸರ್ ಅವಂದು. ಸರ್, ಕಳೆದ 2 ಗಂಟೆಯಲ್ಲಿ 3 ಜನನ್ನ ಕೊಲೆ ಮಾಡಿದ್ದಾರೆ ಸರ್. ನಮ್ಗೆ ಸ್ಪಾಟಲ್ ಸಿಕ್ಕಿದ ಲೆಟರ್ಗಳಲ್ಲಿ ಎಲ್ಲ ಸೇಮ್ ಹ್ಯಾಂಡ್ ರೈಟಿಂಗ್ ಇತ್ತು ಸರ್. ಘಟನೆ ನಡೆದಿರೋ ಜಾಗದಲ್ಲಿ ನಮಗ್ ಸಿಗೋ ಲೆಟರ್ ಇಂದ ಸರ್, ನಮಗನ್ಸೋದು ಒಂದು 10 ಜನರ ಟಾರ್ಗೆಟ್ ಇದೆ ಅವನಿಗೆ ಅಂತ. ಯಾವ ರಕ್ತದಿಂದ ಅವನು ಮೆಸೇಜ್ ಬರ್ದಿದ್ನೋ ಅದು AB ನೆಗೆಟಿವ್ ಆಗಿತ್ತು. ಅದ್ರ ಅರ್ಥ ಕೊಲೆಗಾರ ಒಬ್ನೇ ಅಂತ. ನನಗೆಲ್ಲ ಗೊತ್ತಿದೆ ಸರ್. ಅದಕ್ಕೆ ನಾನು ನಿಮ್ಮನ್ನ ಗುರು ಆಗಿಟ್ಕೋಬೇಕು ಅಂತಿದ್ದೀನಿ. ಯಾಕಂದ್ರೆ ನಾನು ಯಾವಾಗ್ಲೂ ನಿಮ್ ಜೊತೆ ಕೂತ್ರು ಕೂಡ ನನ್ ಬಗ್ಗೆ ನೀವು. ಫ್ಯಾಮಿಲಿಯಲ್ಲಿ ಯಾರ್ಯಾರು ಇದ್ದಾರೆ? ಮಮ್ಮಿ ಡ್ಯಾಡಿ ಇದಾರೆ. ಇನ್ನು ನನಗೆ ಮದುವೆ ಆಗಿಲ್ಲ ಸರ್. ಒಂದು ಹುಡುಗಿ ಇಷ್ಟ, ಆದ್ರೆ ಅವಳು ನನ್ ಜೊತೆ ಮಾತಾಡಲ್ಲ ಸರ್. ಫಸ್ಟ್ ನಿನ್ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೋ. ಗಾಡಿ ಓಡಿಸು. ಏನಾಯ್ತು ಸರ್, ನನ್ನನ್ನು ಕರೆದ್ರ? ನನ್ನ ಪ್ರಕಾರ ಈ 2 ಕೊಲೆಗಳು 7-8 ಗಂಟೆ ಒಳಗಡೆ ಆಗಿರಬೇಕು. ಕೊಲೆ ಆದವರು ಕ್ರಿಶ್ಚಿಯನ್ ಕುಟುಂಬಕ್ಕೆ ಸೇರಿರೋರು ಇರಬೇಕು. ಇಲ್ಲಿ ಸಿಕ್ಕಿರೋ 2 ಲೆಟರ್ಸ್ ನೋಡಿದ್ರೆ ಕಿಲ್ಲರ್ ಕೂಡ ಕ್ರಿಶ್ಚಿಯನ್ ಅನ್ಸುತ್ತೆ. ಈ ಟೈಮ್ ಕ್ರಿಶ್ಚಿಯನ್ಗೆ ಸ್ಪೆಷಲ್ ಅನ್ಸುತ್ತೆ. ಅದ್ಯಾಕೆ ಸರ್? ನೀವು ಕ್ರಿಶ್ಚಿಯನ್ ಅಲ್ವಾ? ಅದು ಅಲ್ಲದೆ ಪೊಲೀಸ್, ನಿಮ್ಗೆ ಗೊತ್ತಿರ್ಬೇಕಲ್ವಾ? ಅಮೇಲಿ ಹತ್ರ ಯಾವ ವ್ಯತ್ಯಾಸನೂ ಇರ್ಲಿಲ್ಲ. ಪ್ರತಿದಿನ ಹೇಗಿದ್ಲೋ ಹಾಗೆ ಇದ್ಲು. ನಿಮ್ ಮುಂಚೆ ಇದ್ದಿದ್ದ ಆಫೀಸರ್ಗೂ ನಾವ್ ಇದನ್ನೇ ಹೇಳಿದ್ವಿ. ನಿಮಗ್ ಗೊತ್ತಿರೋ ಹಾಗೆ ಆ ಹುಡುಗಿ ಯಾವತ್ತಾದ್ರೂ ಭಯ ಪಟ್ಕೊಂಡಿದ್ದು, ಗಾಬರಿ ಆಗಿದ್ದು, ಅಥವಾ ಅವಳ ನಡವಳಿಕೆಯಲ್ಲಿ ಚೇಂಜ್ ಆಗಿತ್ತು, ಅಥವಾ ಓದುದು ಬರೆಯೋದ್ರ ಬಗ್ಗೆ ಅವಳಿಗೆ ಮನಸ್ಸೇ ಇರ್ಲಿಲ್ಲ. ನೀವೇನು ಹೇಳ್ಬೇಕು ಅಂತಿದ್ರೆ ನಂಗೆ ಅರ್ಥ ಆಗ್ತಿದೆ. ನಾನು ಆ ಮಗುಗೆ ಪಾಠ ಮಾಡ್ತಿದ್ದಂತ ಎಲ್ಲಾ ಟೀಚರ್ಸ್ ಹತ್ರನು ಮಾತಾಡಿದೆ. ಆ ತರ ಏನಿಲ್ಲ, ಅವಳು ಸ್ಮಾರ್ಟ್ ಇದ್ಲು. ಇದಕ್ಕಿಂತ ಹೆಚ್ಚಾಗಿ ನಾನೇನು ಹೇಳಕ್ಕಾಗಲ್ಲ. ನಮ್ಮ ಪ್ರೇಯರ್ ಟೈಮ್ ಆಯ್ತು.